ತೆಂಗಿನ ಮರದ ಮೌಲ್ಯವರ್ಧನೆ ಹಾಗೂ ಉತ್ಪಾದಕತೆಯನ್ನ ಹೆಚ್ಚಿಸುವ ನಿಟ್ಟಿನಲ್ಲಿ ದಕ್ಷಿಣ ಕನ್ನಡ ತೆಂಗು ರೈತ ಉತ್ಪಾದಕರ ಸಂಸ್ಥೆ ಕಲ್ಪ ವಿಕಾಸ ಯೋಜನೆಯನ್ನ ಆರಂಭಿಸಿದೆ ಎಂದು ದಕ್ಷಿಣ ಕನ್ನಡ ತೆಂಗು ರೈತ ಉತ್ಪಾದಕರ ಸಂಸ್ಥೆ ಪುತ್ತೂರು ಶಾಖಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಚೇತನ್ ತಿಳಿಸಿದ್ದಾರೆ ಮಂಗಳವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ತೆಂಗು ಬೆಲೆ ಪ್ರಮುಖ ಸ್ಥಾನಗಳನ್ನು ಪಡೆದಿದ್ದರು ಪ್ರಾಕೃತಿಕ ವಿಕೋಪ ರೋಗಗಳು ಮುಂತಾದವುಗಳಿಗೆ ತುತ್ತಾಗಿ ಹಾನಿಗೊಳಗಾದ ತೆಂಗಿನ ಮರಗಳಿಗೆ ನ್ಯಾಯಯುತವಾದ ಪರಿಹಾರ ಸಿಗದೆ ರೈತ ಕಂಗೆಟ್ಟಿದ್ದಾನೆ ಈ ನಿಟ್ಟಿನಲ್ಲಿ ರೈತರಿಗೋಸ್ಕರ ವಿನ್ಯಾಸಗೊಳಿಸಿದಂತ ಕಲ್ಪ ವಿಕಾಸ ಯೋಜನೆ ಆರಂಭಿಸಲಾಗಿದ್ದು ತೆಂಗಿನ ಮರಗಳ ಖರೀದಿ ಹಾಗೂ ಪುನರ್ಜೀವನಕ್ಕೆ ಹೆಚ್ಚಿನ ಒತ್ತು ನೀಡುವುದು ಯೋಜನೆಯ ಉದ್ದೇಶವಾಗಿದೆ ಎಂದು ತಿಳಿಸಿದರು ಅರ್ಹ ಅನುತ್ಪಾದಕ ತೆಂಗಿನ ಮರಗಳನ್ನು ಸಂಸ್ಥೆ ಕಲ್ಪ ವಿಕಾಸ ಯೋಜನೆಯಡಿ ಖರೀದಿಸಿ ಮೌಲ್ಯವರ್ಧನೆಗೊಳಿಸಲು ತೀರ್ಮಾನಿಸಿದ್ದು ತಮ್ಮಲ್ಲಿರುವಂತ ಅನುತ್ಪಾದಕ ಹಾಗೂ ನೈಸರ್ಗಿಕವಾಗಿ ಹಾನಿಗೊಳಗಾದ ಮರಗಳನ್ನು ಪರಿಶೀಲಿಸಿ ಗರಿಷ್ಠ 2000 ವರೆಗೆ ಪರಿಹಾರ ಪಡೆಯಬಹುದಾಗಿದ್ದು ಯೋಜನೆಗೆ ನೋಂದಣಿ ಪ್ರಕ್ರಿಯೆ ಈಗಾಗಲೇ ಆರಂಭವಾಗಿದೆ ಡಿಸೆಂಬರ್ 23 ಕೊನೆಯ ದಿನಾಂಕವಾಗಿದ್ದು ಕೆಳಗೆ ನೀಡಿರುವ QR ಕೋಡ್ ಹಾಗೂ ವೆಬ್ಸೈಟ್ ಲಿಂಕ್ ಮೂಲಕ ಯಾವುದೇ ಶುಲ್ಕವಿಲ್ಲದೆ ಉಚಿತವಾಗಿ ರೈತರು ನೋಂದಾಯಿಸಿಕೊಳ್ಳಬಹುದು ಎಂದು ಅವರು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಸಂಸ್ಥೆಯ ಅಧ್ಯಕ್ಷ ಕುಸುಮಾದರ ಸಲಹಾ ಸಮಿತಿ ಸದಸ್ಯ ಕುಮಾರ್ ಪೆರ್ನಾಚೆ ಡಾಕ್ಟರ್ ರಾಜೇಶ ಬೆಜ್ಜಂಗಲ ಲತಾ ಉಪಸ್ಥಿತರಿದ್ದರು ಸತ್ತ ತೆಂಗಿನ ಮರಗಳು ಅಥವಾ ಏನು ಅನುತ್ಪಾದಕ ತೆಂಗಿನ ಮರಗಳು ಏನಿದೆ ಅದನ್ನು ಖರೀದಿ ಮಾಡುವುದರಿಂದ ಅದರಲ್ಲಿ ಈಗಾಗಲೇ ನಮಗೆ ಸ್ಯಾಂಪಲ್ ಏನು ಬೇಕಾಗಿದೆ ಅದನ್ನ ಆರಂಭಗೊಳಿಸಿದ್ದೇವೆ ಪೀಠೋಪಕರಣಗಳಾಗಿರಬಹುದು ಅಥವಾ ಅನೇಕ ಬ್ರಷ್ ಟೂಲ್ಸ್ ಗಳಾಗಿರಬಹುದು ಅಥವಾ ಕೀ ಚೈನ್ಸ್ ಗಳಾಗಿರಬಹುದು ಅಥವಾ ಬೇರೆ ಬೇರೆ ಒಂದು ಐಟಮ್ಸ್ ಗಳನ್ನು ಆಲ್ರೆಡಿ ತಯಾರು ಮಾಡಿದ್ದೇವೆ ಸೋ ಅದೇ ರೀತಿ ಆದರೆ ನಮ್ಮ ಈ ಭಾಗದಲ್ಲಿ ಎಷ್ಟು ತೆಂಗಿನ ಮರಗಳು ಆಲ್ರೆಡಿ ಈಗ ಅನುತ್ಪಾದಕತೆಯನ್ನು ಪಡೆಕೊಂಡಿದೆ ಅಥವಾ ಸತ್ತು ಹೋಗಿದ್ದೇವೆ ಅಥವಾ ಏನು ಹಾನಿಗೊಳಗಾಗಿದೆ ಅನ್ನುವಂತಹ ದಾಖಲೆ ನಮ್ಮ ಹತ್ರ ಇಲ್ಲ ಸೋ ಆ ಕಾರಣದಿಂದಾಗಿ ಈ ನಮ್ಮ ಭಾಗದಿಂದ ಎಷ್ಟು ಮರಗಳನ್ನು ಖರೀದಿ ಮಾಡಬಹುದು ಅಥವಾ ಎಷ್ಟು ಅನುತ್ಪಾದಕ ಮರಗಳಿವೆ ಅನ್ನುವಂತಹ ಪೂರ್ತಿ ಮಾಹಿತಿಗಳನ್ನು ಕಲೆ ಹಾಕ್ಲಿಕ್ಕೋಸ್ಕರ ಒಂದು ನಾವು ಸೆಪರೇಟ್ ಆಗಿ ಒಂದು ಅಪ್ಲಿಕೇಶನ್ ಅನ್ನು ಆರಂಭಗೊಳಿಸಿದ್ದೇವೆ ಸೋ ಕೆಳಗೆ ಕೊಟ್ಟಿರುವಂತಹ ಲಿಂಕ್ ಅಲ್ಲಿ ಯಾರೇ ಆದರೂ ರೈತರು ಅದನ್ನ ಸ್ಕ್ಯಾನ್ ಮಾಡೋದ್ರಿಂದ ಆಗಿರಬಹುದು ಅಥವಾ ಲಿಂಕ್ ಅಲ್ಲಿ ಹೋಗಿ ಮಾಡಿದ್ರೆ ಲಿಂಕ್ ಅನ್ನು ಕನೆಕ್ಟ್ ಮಾಡಿದ್ರೆ ಸೋ ಅದರಲ್ಲಿ ಅಪ್ಲಿಕೇಶನ್ ಫಾರ್ಮ್ ಇರ್ತದೆ ಸೋ ಅದರಲ್ಲಿ ಸತ್ತ ತೆಂಗಿನ ಮರಗಳ ಅಥವಾ ಏನು ಅನುತ್ಪಾದಕ ತೆಂಗಿನ ಮರಗಳ ವಿವರಗಳನ್ನು ಹಾಕೋದ್ರಿಂದಾಗಿ ಆ ಎಲ್ಲ ದಾಖಲೆಗಳನ್ನು ನಮಗೆ ಸಂಗ್ರಹ ಆಗುತ್ತೆ ಸೋ ಆ ದಾಖಲೆಗಳನ್ನು ಸಂಗ್ರಹ ಆದ ತಕ್ಷಣ ಎಷ್ಟು ಆಗದ ಮಟ್ಟದಲ್ಲಿ ನಾವು ಆರಂಭ ಮಾಡಬಹುದು ಅಥವಾ ಉತ್ಪಾದನೆ ಎಷ್ಟು ಮಾಡಬಹುದು ಅನ್ನುವಂಥ ಸಮಗ್ರ ಮಾಹಿತಿಯನ್ನು ಕಲೆ ಹಾಕಬಹುದು ಸರ್ ಸೋ ಆ ನಿಟ್ಟಿನಲ್ಲಿ ಕಲ್ಪ ವಿಕಾಸ ಯೋಜನೆ ಆರಂಭಗೊಂಡಿರುವಂಥದ್ದು ಈಗಾಗಲೇ ಒಂದು ನಮ್ಮ ತಾಲೂಕು ಮಟ್ಟದಲ್ಲಿ ಒಂದೊಂದು ಭಾಗಗಳಿಂದ ಆರಂಭ ಮಾಡಲಿಕ್ಕೆ ಅಂದರೆ ಯೋಜನೆ ಆರಂಭ ಮಾಡಲಿಕ್ಕೆ ಮಾಡ್ತಾ ಇದ್ದೇವೆ ಸುಳ್ಯ ಭಾಗದಲ್ಲಿ ಈಗಾಗಲೇ ಒಂದು ಸಾಂಕೇತಿಕವಾಗಿ ಆರಂಭ ಮಾಡಿದ್ದೇವೆ ಸೋ ಪೀಠೋಪಕರಣಗಳನ್ನು ತಯಾರಿ ಮಾಡ್ತಾ ಇದ್ದೇವೆ ಸೋ ಇದರಲ್ಲಿ ಆರ್ಥಿಕ ಬೆಂಬಲ ಅಂತ ಇದೆ ಆರ್ಥಿಕ ಬೆಂಬಲ ಏನು ಅಂತಂದರೆ ಒಂದು ತೆಂಗಿನ ಮರ ಖರೀದಿ ಮಾಡುವಾಗ ಸೋ ಅವರಿಗೆ ರೈತರಿಗೆ ಅದೇ ಜಾಗದಲ್ಲಿ ಅಥವಾ ಇನ್ನೊಂದು ಜಾಗದಲ್ಲಿ ಒಂದು ಸತ್ತ ಹೋಗಿರೋ ಮರಕ್ಕೆ ಇನ್ನೊಂದು ಮರವನ್ನು ನೆಟ್ಟು ಬೆಳೆಸುವಂಥದ್ದು ಮುಖ್ಯ ಉದ್ದೇಶ ಸೋ ಆ ಬೆಳೆಗೆ ಬೇಕಾಗಿರುವಂಥ ಒಂದು ಗಿಡವನ್ನು ಕೂಡ ಅವರು ನೆಡಲೇಬೇಕಾಗತ್ತೆ ಸೋ ಯಾರು ಫಲಾನುಭವಿಗಳಿದ್ದಾರೆ ಮತ್ತು ಒಂದು ತೆಂಗಿನ ಮರ ಏನಿದೆ ಅದರ ಲಕ್ಷಣ ಇಷ್ಟು ಹೈಟ್ ಇದೆ ಎಷ್ಟು ಡ್ಯಾಮೇಜ್ ಆಗಿದೆ ಅಥವಾ ಇಷ್ಟು ನಮಗೆ ಅದನ್ನು ಖರೀದಿ ಮಾಡುವಂಥ ವಸ್ತುಗಳ ಮೌಲ್ಯವರ್ಧನೆ ಮಾಡಬಹುದು ಅದರ ಆಧಾರಿತ ಮೇಲೆ ಅವರಿಗೆ 2000 ತನಕ ಅಂದರೆ ಕಂಪ್ಲೀಟ್ ಆಗಿ 2000 ಅಲ್ಲ 2000 ತನಕ ಮೌಲ್ಯವನ್ನು ಕೊಡಬಹುದು ಕೊಡುವಂತಹ ಇದು ಯೋಜನೆಯಲ್ಲಿ ಒಳಗೊಂಡಿರುವಂಥದ್ದು ಯಾಕಂತಂದರೆ ಅದು ಕೂಡ ಅದಕ್ಕೆಲ್ಲ ಬಿಲ್ಸ್ ಅಂಡ್ ಏನಿದೆ ಅದು ರೆಗ್ಯುಲೇಷನ್ಸು ಸಪರೇಟ್ ಆಗಿ ಇರುತ್ತೆ ಈಗ ಒಂದು ತೋಟದಲ್ಲಿ ಒಂದು ಸಿಗ್ನಲ್ ಇದೆ ಅಂತ ಅದೇ ತುಂಬ ದೂರದಲ್ಲಿದ್ದರೆ ಆ ಏರಿಯಾದಲ್ಲಿ ಈಗ ಒಂದು ಗ್ರಾಮ ಇದೆ ಅಂತಂದರೆ ಸೊ ಒಂದು ಗ್ರಾಮದಲ್ಲಿ ಎಷ್ಟು ತೆಂಗಿನ ಮರಗಳು ಒಂದು ಸರ್ವೆ ಮಾಡ್ಕೊಳ್ತೇವೆ ಹೌದೌದು ಅಲ್ಲ ಖರೀದಿ ಮಾಡೋದನ್ನು ನಾವು ಖರೀದಿ ಮಾಡ್ತೇವೆ ಸರ್ ಮಾಡ್ತೇವೆ ಯಾಕಂದರೆ ನಾನು ಸರ್ವೆ ಅಂತ ಏನು ಹೇಳಿದೆ ಅಂತಂದರೆ ಆ ಗ್ರಾಮ ಅಂತಂದರೆ ಒಂದು ದಾರಿಯಲ್ಲಿ ಎಷ್ಟು ನಮಗೆ ಗಿಡಗಳಿರ್ತಾವೋ ಅದನ್ನು ಎಲ್ಲವನ್ನು ಸಹ ಕಲೆಕ್ಟಿವ್ ಆಗಿ ತೊಗೊಂಡು ಹೋದರೆ ನಮಗೆ ಸಹ ಒಂದು ಬಿಸ್ನೆಸ್ ಇರುತ್ತಲ್ಲ ಸರ್ ಹಾಗೆ ಸರ್ ಈಗ ಫರ್ನಿಚರ್ಸ್ ಏನು ಅಂತಂದರೆ ಈಗ ಅಲ್ಲ ಈಗ ಟೇಬಲ್ಸ್ ಆಗಿರ್ಬೋದು ಸೊ ಟೇಬಲ್ಸ್ಗಳಿಗೆ ನಮಗೆ ಬೇಕಾಗಿರುವಂಥ ಫರ್ನಿಚರ್ಸನ್ನು ನಾವು ರೆಡಿ ಮಾಡ್ಕೊಂಡಿದ್ದೇವೆ ಅದರ ಹಲಗೆಗಳಾಗಿರ್ಬೋದು ಮತ್ತು ನಮಗೆ ಸಪರೇಟಾಗಿ ಬ್ರಷ್ ಟೂಲ್ಸಿಗೆ ನಮ್ಮ ಹತ್ರ ಸಪರೇಟಾಗಿ ಆರ್ಡರ್ ಇದೆ ಇವಾಗ ಯಾಕಂತಂದರೆ ಬ್ರಷ್ ಟೂಲ್ಸ್ಗಳು ಏನು ಅಂತಂದರೆ ಪ್ಲಾಸ್ಟಿಕ್ಸ್ ಇದನ್ನು ರೆಡ್ಯೂಸ್ ಮಾಡಬೇಕು ಅಂತ ಒಂದು ಮೇಯ್ನಾಗಿ ಟೂಲ್ಸ್ ಇರುವಂಥದ್ದು ಮತ್ತೊಂದು ಬೇರೆ ವುಡ್ ಇದಾದರೆ ಅಷ್ಟೊಂದು ಸ್ಟ್ರಾಂಗ್ ಇರುವುದಿಲ್ಲ ಬಟ್ ನಮ್ಮ ತೆಂಗಿನ ಮರದ ಮಾಡಿರುವಂಥ ವುಡ್ ವೆರಿ ಸ್ಟ್ರಾಂಗ್ ತುಂಬ ಸ್ಟ್ರಾಂಗ್ ಸೊ ಅದಕ್ಕೆ ಬೇಕಾಗಿರೋಂಥ ಟೂಲ್ಸನ್ನು ರೆಡಿ ಮಾಡಿದ್ದೇವೆ ಸರ್ ಆಲ್ರೆಡಿ ಸೊ ಇಂಥ ಒಂದೊಂದೇ ಮೌಲ್ಯವರ್ಧನೆ ಮಾಡುವುದರಿಂದ ನಮಗೆ ಅದನ್ನು ಆರ್ಥಿಕತೆಯನ್ನು ಕಳಿಸ್ಬೋದು
ವಯಸ್ಸಲ್ಲಿ ಚಂದ ಬರುತ್ತೆ ನೋಡಿದರೆ ಡಿಸೈನ್ ಮಾತ್ರ ಟಿಪಾಯಲ್ಲಿ ಮಾಡುವಾಗ ಅದರ ಒಳಗಿನ ಶೈನಿಂಗ್ ಕೊಟ್ಟರೆ ಬಹಳ ನೀಟ್ ಬರುತ್ತೆ. ಯಾಕಂದ್ರೆ ಇದು ನಮಗೆ ಈ ಮಾಮೂಲಿ ಟೇಬಲ್ಗೆ ನಾವು ಏನು ಅಡಿಷನಲ್ ಆಗಿ ಏನು ಸನ್ಮೈಕೆಲ್ಲ ಹಾಕ್ತಾರೆ ಅದನ್ನು ಬಿಟ್ಟು ಬೇರೆ ನಾವು ನ್ಯಾಚುರಲ್ ಆಗಿ ಮಾಡಿದ್ರು ಕೂಡ ಅದರಲ್ಲಿ ನಮಗೆ ಬೇಕಾಗಿರುವಂತಹ ಅಲಂಕಾರ ಸಿಗುತ್ತೆ ಸರ್. ಅದ್ರ